ಹಾಯ್ ನಾನು ನರಸಿಂಹರಾಜೆ ಈ ಘನಕೃತಿಗಳಿಗೆ ಸಂಬಂಧಪಟ್ಟ ಹಾಗೆ ಮೇಲ್ಮೈ ವಿಸ್ತೀರ್ಣಗಳ ಮೇಲಿನ ಸಮಸ್ಯೆಗಳು ಮತ್ತು ಘನಫಲ ಕಂಡಿಡಿಯುವಂಥ ಸಮಸ್ಯೆಗಳನ್ನು ತೆಗೆದುಕೊಳ್ಳೋಣ ಬನ್ನಿ ಹದಿನಾಲ್ಕು ಸೆಂಟಿಮೀಟರ್ ಎತ್ತರವಿರುವ ಒಂದು ಕುಡಿಯುವ ನೀರಿನ ಗಾಜಿನ ಲೋಟವು ಶಂಕುವಿನ ಭಿನ್ನಕದ ಆಕಾರದಲ್ಲಿದೆ ಅದರ ಎರಡು ವೃತ್ತಾಕಾರದ ಪಾದಗಳ ವ್ಯಾಸಗಳು ನಾಲ್ಕು ಸೆಂಟಿಮೀಟರ್ ಮತ್ತು ಎರಡು ಸೆಂಟಿಮೀಟರ್ ಆಗಿವೆ ಗಾಜಿನ ಲೋಟದ ಸಾಮರ್ಥ್ಯ ಕಂಡುಹಿಡಿಯಿರಿ ಅನ್ನುವಂಥ ಸಮಸ್ಯೆಯನ್ನು ತೆಗೆದುಕೊಳ್ಳೋಣ ಶಂಕುವಿನ ಭಿನ್ನಕದ ರೂಪದಲ್ಲಿರುವಂತಹ ಗಾಜಿನ ಲೋಟವನ್ನು ಇಲ್ಲಿ ತೋರಿಸಲಾಗಿದೆ ಲೋಟದ ಎತ್ತರ ಇಲ್ಲಿ ಶಂಕುವಿನ ಭಿನ್ನಕದ ಎತ್ತರ ಹೆಚ್ ಇಸ್ ಈಕ್ವಲ್ ಟು ಹದಿನಾಲ್ಕು ಸೆಂಟಿಮೀಟರ್ ವೃತ್ತಾಕಾರದ ಪಾದಗಳ ವ್ಯಾಸಗಳನ್ನು ನಮಗೆ ಕೊಡಲಾಗಿತ್ತು ಒಂದು ನಾಲ್ಕು ಸೆಂಟಿಮೀಟರ್ ಇನ್ನೂ ಒಂದು ಎರಡು ಸೆಂಟಿಮೀಟರ್ ಅಂಥೇಳಿ ವ್ಯಾಸಗಳನ್ನು ಅರ್ಧವಾಗಿಸಿ ತ್ರಿಜ್ಯಗಳನ್ನು ಬರೆದುಕೊಳ್ಳಲಾಗಿದೆ ಸೊ ನಾಲ್ಕರ ಅರ್ಧ ಎರಡು ಸೆಂಟಿಮೀಟರ್ ಒಂದು ತ್ರಿಜ್ಯ ಆರ್ ಒನ್ ಇಸ್ ಈಕ್ವಲ್ ಟು ಟು ಸೆಂಟಿಮೀಟರ್ ಇನ್ನೊಂದು ವೃತ್ತಾಕಾರದ ಪಾದದ ತ್ರಿಜ್ಯ ಅದರ ವ್ಯಾಸ ಅಂತ ಕೊಟ್ಟಿದ್ರಲ್ಲ ಎರಡರ ಅರ್ಧ ಒಂದು ಸೆಂಟಿಮೀಟರ್ ಅಂಥೇಳಿ ಸೊ ಆರ್ ಟು ಈಸ್ ಈಕ್ವಲ್ ಟು ಒನ್ ಸೆಂಟಿಮೀಟರ್ ಶಂಕುವಿನ ಭಿನ್ನಕದ ಘನಫಲವನ್ನು ಒಂದು ಬೈ ಮೂರು ಪೈ ಗುಣಿಲೆ ಬ್ರ್ಯಾಕೆಟ್ನಲ್ಲಿ ಆರ್ ಒನ್ ಸ್ಕ್ವೇರ್ ಪ್ಲಸ್ ಆರ್ ಟು ಸ್ಕ್ವೇರ್ ಪ್ಲಸ್ ಆರ್ ಒನ್ ಎಂಟು ಆರ್ ಟು ಅಂಥೇಳಿ ಬ್ರ್ಯಾಕೆಟ್ ಪೂರ್ಣಗೊಳಿಸಿ ಗುಣಿಲೆ ಹೆಚ್ ಅಂಥೇಳಿ ಬರೆದುಕೊಳ್ತೇವೆ ಒಂದು ಬೈ ಮೂರು ಇದ್ದಲ್ಲಿ ಒಂದು ಬೈ ಮೂರನ್ನು ಬರೆದುಕೊಳ್ಳೋಣ ಪೈ ಬೆಲೆ ಇಪ್ಪತ್ತೆರಡು ಬೈ ಏಳು ಅದನ್ನು ಹಾಕೋಣ ಈ ಬ್ರ್ಯಾಕೆಟ್ಗಳಲ್ಲಿ ಆರ್ ಒನ್ ಮತ್ತು ಆರ್ ಟುಗಳ ಬೆಲೆಗಳನ್ನು ಆದೇಶಿಸೋಣ ಆರ್ ಒನ್ ಅಂದರೆ ತ್ರಿಜಾ ಒನ್ ಒಂದು ಸೆಂಟಿಮೀಟರ್ ಅದರ ಸ್ಕ್ವೇರ್ ಪ್ಲಸ್ ಆರ್ ಟೂನ ಬೆಲೆ ಎರಡು ಸೆಂಟಿಮೀಟರ್ ಇದೆ ಸೊ ಎರಡು ಅಂತ ಹಾಕಿ ಅದನ್ನು ಸ್ಕ್ವೇರ್ ಬರೆಯೋಣ ಪ್ಲಸ್ ಆರ್ ಒನ್ ಗುಣಿಲೆ ಆರ್ ಟೂ ಅಂದರೆ ಒಂದು ಸೆಂಟಿಮೀಟರ್ ಗುಣಿಲೆ ಎರಡು ಸೆಂಟಿಮೀಟರ್ ಒಂದು ಗುಣಿಲೆ ಎರಡು ಸೊ ಬ್ರ್ಯಾಕೆಟ್ ಪೂರ್ಣಗೊಳಿಸಿದ ನಂತರ ಈ ಶಂಕುವಿನ ಭಿನ್ನಕದ ಆಕಾರದಲ್ಲಿದ್ದಂಥ ಲೋಟದ ಎತ್ತರ ಬರೀಬೇಕು ಹೆಚ್ ಅದರ ಬೆಲೆ ಹದಿನಾಲ್ಕು ಸೆಂಟಿಮೀಟರ್ ಕೊಡಲಾಗಿತ್ತು ಸ್ವಲ್ಪ ಸುಲಭೀಕರಣ ಮಾಡೋಣವಾ ಒಂದು ಬೈ ಮೂರು ಮತ್ತು ಗುಣಿಲೆ ಇಪ್ಪತ್ತೆರಡು ಬೈ ಏಳು ಯಥಾರೀತಿ ಇರಲಿ ಬ್ರ್ಯಾಕೆಟ್ಗಳಲ್ಲಿ ಒಂದರ ವರ್ಗ ಒಂದರ ಸ್ಕ್ವೇರ್ ಒಂದು ಪ್ಲಸ್ ಎರಡರ ಸ್ಕ್ವೇರ್ ನಾಲ್ಕು ಪ್ಲಸ್ ಒಂದು ಗುಣಿಲೆ ಎರಡು ಒಂದೆರಡಲೆ ಎರಡು ಸೊ ಇಷ್ಟನ್ನು ಮಾಡಿ ಬ್ರ್ಯಾಕೆಟ್ ಪೂರ್ಣಗೊಳಿಸಿದ ನಂತರ ಹೊರಗಡೆ ಹದಿನಾಲ್ಕು ಯಥಾರೀತಿ ಬರೆದುಕೊಳ್ಳೋಣ ಈ ಬ್ರ್ಯಾಕೆಟ್ಗಳಲ್ಲಿ ಒಂದು ಪ್ಲಸ್ ನಾಲ್ಕು ಪ್ಲಸ್ ಎರಡು ಇದೆಯಲ್ಲ ಅದು ಏನಾಗ್ತದೆ ಮೊತ್ತ ಏಳು ಆಗ್ತದೆ ಏಳು ಕೆಳಗಡೆ ಒಂದು ಏಳು ಕಾಯ್ತಾ ಇದೆ ಇಪ್ಪತ್ತೆರಡು ಬಯಳು ಅಲ್ಲಿ ಏಳವಂದಲೇ ಈ ಬ್ರ್ಯಾಕೆಟ್ಗಳಲ್ಲಿರುವಂಥ ಒಂದು ನಾಲ್ಕು ಮತ್ತು ಎರಡರ ಮೊತ್ತ ಏಳು ಕಡಿತಕ್ಕೊಳಗಾಗ್ತವೆ ಕ್ಯಾನ್ಸಲೇಷನ್ ಆಗ್ತದೆ ಸೊ ಏನು ಉಳಿತವೆ ಅಂದರೆ ಮೇಲೆ ಇಪ್ಪತ್ತೆರಡು ಆಮೇಲೆ ಹದಿನಾಲ್ಕು ಕೆಳಗಡೆ ಮೂರು ಶಂಕುವಿನ ಭಿನ್ನಕದ ಘನಫಲವನ್ನು ಈ ಇಪ್ಪತ್ತೆರಡು ಗುಣಿಲೆ ಹದಿನಾಲ್ಕು ಪೂರ್ಣ ಬಾಗಿಲೆ ಮೂರು ಮಾಡಿ ಪಡೆದುಕೊಳ್ಬಹುದು ಇಪ್ಪತ್ತೆರಡು ಗುಣಿಲೆ ಹದಿನಾಲ್ಕು ಎಷ್ಟಾಗ್ತದೆ ಮುನ್ನೂರ ಎಂಟು ಬಾಗಿಲೆ ಮೂರು ಸೊ ಮೂರರಿಂದ ಭಾಗಿಸಿದರೆ ಒಂದು ನೂರ ಎರಡು ಪಾಯಿಂಟ್ ಆರು ಘನ ಸೆಂಟಿಮೀಟರ್ ಅಂಥೇಳಿ ಇದು ಶಂಕುವಿನ ಭಿನ್ನಕದ ರೂಪದಲ್ಲಿರುವಂತಹ ಲೋಟದ ಘನಫಲ ಆಗಿರುತ್ತದೆ ಧನ್ಯವಾದ